हाय फ्रेंड्स, नमस्कार एल्लरिगू। कूल मिस कन्नड यूट्यूब चैनल के स्वागत सुस्वागत अंत हेळ्ता फ्रेंड्स, इवत्तिन ई वीडियोदल्लि एनु माहितियन्न तिळिसिकोड्ता इद्दीनि अंतंद्रे, स्नेहितरे निम्म मक्कळिगे कर्नाटक सरकारदिंद उचित आरटीई सीट पडिलिक्के अप्लिकेशन प्रारंभ माडिदारे अंतने हेळबहुदु। कर्नाटक 2023 आरटीई सीट गे हेगे अप्लिकेशन सल्लिसबेकु मत्तु दाखलातिगळु एनेनु बेकु, निम्म मगुविन वयस्सु एष्टु इरबेकु मत्ते याव याव स्कूलल्लि आरटीई सीट न कन्फर्म माडिदारे, आन्लैन अप्लिकेशन न हेगे सब्मिट माडबेकु अंत एल्ला कंप्लीट ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ನೀವು ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಹೊಸ ಹೊಸ ನೋಟಿಫಿಕೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್। ಬನ್ನಿ ಈಗ ತಡ ಮಾಡದೇನೆ ಫಸ್ಟ್ ಲಿಸ್ಟ್ ಅನ್ನು ನೋಡ್ಬಿಟ್ಟು ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಸ್ನೇಹಿತರೆ, ಆರ್ಟಿಸಿ ಸೀಟ್ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಲಿಂಕ್ ನ ಕ್ಲಿಕ್ ಮಾಡಿದ ಕೂಡಲೇ ನೀವು ಈ ತರ ಒಂದು ಪೇಜ್ ಗೆ ಬರ್ತೀರಾ ಅಂತ ಹೇಳಬಹುದು। ಇಲ್ಲಿ ನೋಡಬಹುದು ನೀವು ಸ್ಲೈಡ್ ಮಾಡಿ ಜಸ್ಟ್ ನೋ ಮೈ ಸ್ಕೂಲ್ ಪ್ರೀವಿಯಸ್ ನೈಬರ್ಹುಡ್ ಸ್ಕೂಲ್ ಲಿಸ್ಟ್ ಅಂತ ನೀವು ಚೆಕ್ ಮಾಡ್ಕೋಬಹುದು, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂತ ಸ್ಕೂಲ್ ಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಬಹುದು। ಫಸ್ಟ್ ನೀವು ಇದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಯಾವ ಸ್ಕೂಲ್ ಗೆ ಒಂದು ಆರ್ಟಿಇ ಸೀಟ್ ನ ಕನ್ಫರ್ಮ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು। ಇಲ್ಲಿ ನೀವು ನೋಡ್ತಾ ಇರಬಹುದು ಫೈನಲ್ ಪ್ರೀವಿಯಸ್ ಯೂನಿಟ್ ವೈಸ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ 2023 ಅಂದ್ರೆ ಈ ವರ್ಷದ್ದು ನಿಮಗೆ ಚೆಕ್ ಮಾಡಬಹುದು। ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಬ್ಲಾಕ್ ಸೆಲೆಕ್ಟ್, ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಒಂದು ತಾಲೂಕು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ರೂರಲ್ ಅಲ್ಲಿ ಇದೆಯಾ ಹರ್ಬನ್ ಅಲ್ಲಿ ಇದೀರಾ, ಯಾವ ರೂರಲ್ ಅಲ್ಲಿ ಇದೆ ರೂರಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಹರ್ಬನ್ ಅಲ್ಲಿ ಇದೀರಾ ಅಂತಂದ್ರೆ ಹರ್ಬನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವು ಇಲ್ಲಿ ನೋಡ್ತಾ ಇರಬಹುದು, ಮತ್ತೆ ನೀವು ವಿಲೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ। ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ನೀವು ಸೆಲೆಕ್ಟ್ ಮಾಡಿರೋ ಡಿಸ್ಟ್ರಿಕ್ಟ್ ತಾಲೂಕಲ್ಲಿ ಯಾವ ಒಂದು ಸ್ಕೂಲ್ ಅಲ್ಲಿ ಆರ್ಟಿಇ ಸೀಟ್ ನ ಕನ್ಫರ್ಮ್ ಮಾಡಿದ್ರೆ ಅಂತ ನೀವು ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ ಅಂತ ಹೇಳಬಹುದು। ನೀವು ಈ ಲಿಸ್ಟ್ ನ ಚೆಕ್ ಮಾಡ್ಕೋಬೇಕು, ನಿಮ್ಮ ಸ್ಕೂಲ್ ಕೋಡ್ ಇರುತ್ತೆ, ಸ್ಕೂಲ್ ನೇಮ್ ಇರುತ್ತೆ, ಮತ್ತೆ ಗವರ್ನಮೆಂಟ್ ಸ್ಕೂಲ್ ಫಸ್ಟ್ ಗ್ರೇಡ್ ಯಾವುದು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತದೆ। ಆಲ್ಮೋಸ್ಟ್ ಆಲ್ ಕನ್ನಡ ಮೀಡಿಯಂ ಇರುತ್ತೆ ಅಂತ ಹೇಳಬಹುದು ಆರ್ಟಿಇ ಸೀಟ್ ನ। ಇಲ್ಲಿ ನೀವು ನೋಡ್ತಾ ಇರಬಹುದು ರಿಮಾರ್ಕ್ಸ್ ಕೊಟ್ಟಿರ್ತಾರೆ, ಜಸ್ಟ್ ಸ್ಲೈಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ, ನಿಮ್ಮ ಡಿಸ್ಟ್ರಿಕ್ಟ್ ನಿಮ್ಮ ತಾಲೂಕಲ್ಲಿ ನಿಯರೆಸ್ಟ್ ಇರೋ ಸ್ಕೂಲ್ ಅಲ್ಲಿ ಮೆನ್ಷನ್ ಆಗಿದೆ ಆರ್ಟಿಇ ಸೀಟ್ ಕನ್ಫರ್ಮ್ ಮಾಡಿದ್ರೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ। ಇತ್ತು ಅಂತಂದ್ರೆ ಜಸ್ಟ್ ನೀವು ಸ್ಕೂಲ್ ಕೋಡ್ ನ ಎಂಟ್ರಿ ಮಾಡ್ಕೊಳ್ಳಿ, ಒಂದು ಪೇಪರ್ ಅನ್ನು ಒಂದು ಬರ್ಕೋಬೇಕಾಗುತ್ತೆ, ಯಾಕಂದ್ರೆ ಅಪ್ಲೈ ಮಾಡೋಕೆ ಬೇಕೇ ಬೇಕಾಗುತ್ತೆ ಅದು ಸ್ಕೂಲ್ ಕೋಡ್। ಆದ್ದರಿಂದ ನೀವು ಸ್ಕೂಲ್ ಕೋಡ್ ನ ಎಂಟ್ರಿ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು। ಚೆಕ್ ಮಾಡಿದ ನಂತರ ನೀವು ಬ್ಯಾಕ್ ಸ್ಕ್ರೀನ್ ಗೆ ಬರಬೇಕಾಗುತ್ತೆ, ಹೋಮ್ ಪೇಜ್ ನ ಕ್ಲಿಕ್ ಮಾಡಿ ಈಗ ಆನ್ಲೈನ್ ಅಪ್ಲಿಕೇಶನ್ ನ ಹೇಗೆ ಸಬ್ಮಿಟ್ ಮಾಡಬೇಕು ಫ್ರೀ ಆರ್ಟಿಇ ಸೀಟ್ ಗೆ ಅಂತ ನೋಡೋಣ ಫ್ರೆಂಡ್ಸ್, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಲೈಡ್ ಮಾಡಿದ ತಕ್ಷಣ ಹೋಮ್ ಪೇಜ್ ಬಂದಿದ ಕೂಡಲೇ ಆರ್ಟಿಇ 2023-2024 ಅಪ್ಲಿಕೇಶನ್ ಸಬ್ಮಿಷನ್ಸ್ ಅದಕ್ಕಿರುತ್ತೆ। ನೀವು ಜಸ್ಟ್ ನಿಮ್ಮ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡೋದಕ್ಕೆ ನಿಮ್ಮ ಮಕ್ಕಳಿಗೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಕ್ಲಿಕ್ ಮಾಡಿದ ತಕ್ಷಣನೇ ಒಂದು ಸ್ವಲ್ಪ ಸರ್ವರ್ ವೇಟಿಂಗ್ ಅಂತ ತೋರಿಸುತ್ತೆ, ಸ್ವಲ್ಪ ಒಂದು 2 ಸೆಕೆಂಡ್ಸ್ ವೇಟ್ ಮಾಡಿ ನಂತರ ಓಪನ್ ಆಗುತ್ತೆ। ಓಪನ್ ಆಗಿದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಓಪನ್ ಆಯಿತು ಅಂತ ಹೇಳ್ಬೋದು। ಇಲ್ಲಿ ನೋಡ್ತಾ ಆರ್ಟಿಇ ಸೀಟ್ 2023 ಅಪ್ಲಿಕೇಶನ್ ಸಬ್ಮಿಷನ್ ಪ್ರೋಸೆಸ್ ಅಂತ ಇರುತ್ತೆ। ಇಲ್ಲಿ ಜಸ್ಟ್ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇನ್ನು ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಿ, ಆಲ್ಮೋಸ್ಟ್ ಆಲ್ ಆಧಾರ್ ಕಾರ್ಡ್ ಮಾಡಿಸಿರ್ತೀರ, ಹಾಗಾಗಿ ಎಸ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ನ ವೆರಿಫಿಕೇಶನ್ ಮಾಡೋ ಪೇಜ್ ಓಪನ್ ಆಗುತ್ತೆ ಅಂತ ಹೇಳಬಹುದು। ಜಸ್ಟ್ ಇಲ್ಲಿ ಆಧಾರ್ ನಂಬರ್ ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮಗುವುದು, ಜಸ್ಟ್ ಅಗ್ರೀನ್ ಅಂದ್ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಓಟಿಪಿ ಅನ್ನ ಕ್ಲಿಕ್ ಮಾಡಿ ಜಸ್ಟ್ ಸಬ್ಮಿಟ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅಲ್ಲಿ ಯಾವ ಒಂದು ಫೋನ್ ನಂಬರ್ ನ ಮೆನ್ಷನ್ ಮಾಡಿರ್ತಾರೆ ಆ ಒಂದು ಫೋನ್ ನಂಬರ್ ಗೆ ಒಂದು ಓಟಿಪಿ ಬರುತ್ತೆ, ಆ ಓಟಿಪಿ ನ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋ ಐಕಾನ್ ಕಾಣ್ತಿರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಮಗುವಿನ ಡೀಟೇಲ್ಸ್ ಪೂರ್ತಿ ಸಿಸ್ಟಮ್ ವೆರಿಫೈ ಮಾಡುತ್ತೆ ಅಂತ ನಾವು ಹೇಳಬಹುದು। ವೆರಿಫೈ ಮಾಡಿದ ನಂತರ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ, ವೆರಿಫೈ ಆದ ನಂತರ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳಬಹುದು। ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಮಗುವಿನ ಎಲ್ಲಾ ಡೀಟೇಲ್ಸ್ ವಿತ್ ಫೋಟೋ ಸಮೇತ, ನಿಮ್ಮ ಮಗುವಿನ ಫೋಟೋ, ಏಜು, ಜೆಂಡರ್, ಮತ್ತೆ ಮಗುವಿನ ಹೆಸರು, ಎಲ್ಲಾ ಡೀಟೇಲ್ಸ್ ಎಂಟ್ರಿ ಆಗಿ ಸಿಸ್ಟಮ್ ವೆರಿಫೈ ಆಗಿ ಇಲ್ಲಿ ತೋರಿಸ್ತಾ ಇರುತ್ತೆ। ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಅಲ್ಲಿ ಪಿನ್ ಕೋಡ್ ಇರುತ್ತೆ, ಆ ಪಿನ್ ಕೋಡ್ ಕೂಡ ಎಂಟ್ರಿ ಆಗಿರುತ್ತೆ। ಜಸ್ಟ್ ಇಲ್ಲಿ ನಿಮ್ಮ ಏರಿಯಾದಲ್ಲಿ ಯಾವ ವಾರ್ಡ್ ಬರುತ್ತೆ, ವಾರ್ಡ್ ನಂಬರ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಮತ್ತೆ ನಿಮ್ಮ ಏರಿಯಾ ಲೊಕೇಶನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಎಜುಕೇಶನ್ ಬ್ಲಾಕ್ ಅದು ನಿಮ್ಮ ಅದು ತೋರಿಸಲ್ಲ ಅಂತ ಹೇಳ್ಬೋದು, ಎಜುಕೇಶನ್ ಡಿಸ್ಟಿಕ್ ಬ್ಲಾಕ್ ಆಗಿರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿರ್ತಾರೆ ಅದೇ ಡಿಸ್ಟ್ರಿಕ್ಟ್ ಬಂದಿರುತ್ತೆ। ಇಲ್ಲಿ ಚೈಲ್ಡ್ ವಿತ್ ಸ್ಪೆಷಲಿ ಇಂಡೀಡ್ ಅಂತ ತೋರಿಸ್ತಾ ಇರುತ್ತೆ, ನಿಮ್ಮ ಮಗು ಒಂದು ಹ್ಯಾಂಡಿಕಾಪ್ಟ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ। ನಂತರ ನೀವು ವ್ಯಾಲಿಡೇಟ್ ಅಂಡ್ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ಪೇಜ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು। ಅಲ್ಲಿ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ನ ಎಂಟ್ರಿ ಸಬ್ಮಿಟ್ ಮಾಡಬೇಕಾಗುತ್ತೆ, ಮತ್ತೆ ನಿಮ್ಮ ತಂದೆ ತಾಯಿ, ಮಗುವಿನ ತಂದೆ ತಾಯಿಯವರ ಆಧಾರ್ ಕಾರ್ಡ್, ಅವರ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ಒಂದು JPG ಅಥವಾ PNG ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ। ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ಅಟ್ಯಾಚ್ಮೆಂಟ್ ಕಾಪಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು, ಅದನ್ನ ಜಸ್ಟ್ ಒಂದು ಸ್ಕ್ಯಾನ್ ಜೆರಾಕ್ಸ್ ಕಾಪಿನ ಒಂದು
ತಕೊಳ್ಬೇಕಾಗುತ್ತೆ, ಇಲ್ಲ ಒಂದು ಪಿ ಡಿ ಎಫ್ ಕಾಪಿ ಏನಾರ ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೇವ್ ಮಾಡಿದ ಕೆಲವೇ ದಿನದಲ್ಲಿ ನಿಮ್ಮ ಮಗುವಿನ ಒಂದು ಅಪ್ಲಿಕೇಶನ್ ನಂಬರು ಒಂದು ಲೀಸ್ಟಲ್ಲಿ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ಬೋದು ಗೌರ್ಮೆಂಟಿಂದ. ಆ ಲೀಸ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ರೀತಿಯಾಗಿ ನೀವು 2023 ಫ್ರೀ ಆರ್ ಟಿ ಇ ಸೀಟ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಏನಾರು ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಹೊಸ ಹೊಸ ಅಪ್ಡೇಟು ಹೊಸ ಹೊಸ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್.